ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನನಗೆ ಮುಂಚೆ ಎಲ್ಲ ಮುಖದಲ್ಲಿ ತುಂಬ ಪಿಂಪಲ್ಸ್ ಇರ್ತಾ ಇತ್ತು, ಜೊತೆಗೆ ಡಾರ್ಕ್ ಸ್ಪಾಟ್ಸ್ ಕೂಡ ಇತ್ತು. ಹಾಗೆಯೇ ನನ್ನ ಮುಖ ಡ್ರೈ ಆಗ್ತಾ ಇತ್ತು ಎಲ್ಲ ಸೀಸನಲ್ಲೂ ಕೂಡ. ಆಲ್ಮೋಸ್ಟ್ ವಿಂಟರ್ ಮತ್ತು ಸಮ್ಮರ್ ಬಂದರೆ ಸಾಕು, ನನ್ನ ಮುಖ ತುಂಬ ಡ್ರೈ ಆಗಿ ಇರಿಟೇಟ್ ಆಗ್ತಾ ಇತ್ತು. ಹಲವಾರು ಫೇಸ್ ವಾಶ್ಗಳನ್ನು ಯೂಸ್ ಮಾಡಿದೆ, ಇದರಿಂದನೂ ಕೂಡ ನನಗೆ ಒಳ್ಳೆ ರಿಸಲ್ಟ್ ಏನೂ ಸಿಗಲಿಲ್ಲ. ಆಯಿಲಿಂಗ್ ಕೂಡ ಮಾಡ್ಕೊಳ್ತಾ ಇದ್ದೆ ನೈಟ್ ಟೈಮ್. ಸೊ ಇದು ಕೂಡ ಅಷ್ಟಾಗಿ ಒಳ್ಳೆ ರಿಸಲ್ಟ್ ಸಿಗಲಿಲ್ಲ ನನಗೆ. ಸೊ ಹಾಗಾಗಿ ನಾನೇನು ಮಾಡಿದೆ ಅಂದರೆ, ಮನೇಲೇ ನಾನು ನೈಟ್ ಟೈಮ್ ಸ್ಕಿನ್ ಕೇರ್ ರೂಟೀನಲ್ಲಿ ಒಂದು ಪೌಡರನ್ನು ಮಾಡಿಕೊಂಡು ಅದನ್ನು ಅಳವಡಿಸ್ಕೊಂಡೆ. ಸೊ ಇದರಿಂದ ನನಗೆ ಒಳ್ಳೆ ರಿಸಲ್ಟ್ ಸಿಕ್ತು, ನನಗೆ ಪಿಂಪಲ್ಸ್ ರೆಡ್ಯೂಸ್ ಆಗ್ತಾ ಹೋಯಿತು, ಮತ್ತು ಡಾರ್ಕ್ ಸ್ಪಾಟ್ಸ್ ಕೂಡ ಕಡಿಮೆ ಆಗ್ತಾ ಹೋಯಿತು. ಫ್ರೆಂಡ್ಸ್, ಇದ್ರ ಜೊತೆಗೆ ನನಗೆ ಮುಖ ಡ್ರೈ ಆಗ್ತಾ ಇತ್ತಲ್ಲ, ಅದು ಸಂಪೂರ್ಣವಾಗಿ ನಿವಾರಣೆ ಆಯಿತು. ಸೊ ಹಾಗಾಗಿ ನಿಮ್ಮ ಜೊತೆ ಕೂಡ ಈ ಒಂದು ಪೌಡರನ್ನು ಶೇರ್ ಮಾಡೋಣ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಒಂದು ನ್ಯಾಚುರಲ್ ಹೋಮ್ ಮೇಡ್ ರೆಮಿಡಿ ಆಗಿದೆ. ಸೊ ನೀವು ಕೂಡ ಮನೇಲಿ ಇದನ್ನು ಟ್ರೈ ಮಾಡೋದ್ರಿಂದ ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬನ್ನಿ, ಹಾಗಿದ್ರೆ ಯಾವುದು ಈ ಪೌಡರ್ ಅಂತ ನೋಡೋಣ. ಎರಡು ಲವಂಗ, ಚಕ್ಕೆ ಒಂದೆರಡು ಪೀಸಷ್ಟು, ಅದನ್ನು ಈ ರೀತಿ ಸ್ಮಾಲ್ ಪೀಸಸ್ಸಾಗಿ ಮಾಡ್ಕೊಂಡಿದ್ದೀನಿ. ಮತ್ತು ಎರಡು ಬಾದಾಮಿಯನ್ನು ತಗೊಂಡಿದ್ದೀನಿ. ಇದಿಷ್ಟನ್ನು ನಾನು ಪೌಡರ್ ಮಾಡಿ ಇಟ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಆರೆಂಜ್ ಪೀಲ್ ಪೌಡರ್ ಅಂದರೆ ಕಿತ್ತಲೆ ಹಣ್ಣಿನ ಸಿಪ್ಪೆ ಇದೆಯಲ್ಲ, ಇದನ್ನು ಒಂದು ಎರಡು ದಿವಸ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಚಕ್ಕೆ ಮತ್ತು ಲವಂಗ ಮತ್ತು ಬಾದಾಮಿಯನ್ನು ಕೂಡ ಪೌಡರ್ ಮಾಡಿಕೊಂಡು ಮಿಕ್ಸ್ ಮಾಡಿಬಿಟ್ಟು ಇದಿಷ್ಟನ್ನು ಕೂಡ ಪೌಡರ್ ಮಾಡಿಕೊಂಡಿರ್ತೀನಿ ಬಾಕ್ಸಲ್ಲಿ. 6 ಮಂತ್ವರೆಗೂ ಕೂಡ ಯೂಸ್ ಆಗುತ್ತೆ ಇದು. ಇವಾಗ ಇದರಲ್ಲಿ ಕಿತ್ತಲೆ ಹಣ್ಣಿನ ಸಿಪ್ಪೆ ಪೌಡರು ಮತ್ತು ಚಕ್ಕೆ ಲವಂಗ ಬಾದಾಮಿ ಪೌಡರ್ ಇದೆ. ಸೊ ಎಲ್ಲ ಮಿಕ್ಸ್ ಆಗಿದೆ ಫ್ರೆಂಡ್ಸ್. ಹಾಗೆಯೇ ನಾನಿಲ್ಲಿ ಮುಲ್ತಾನಿ ಮಿಟ್ಟಿ ತೊಗೊಂಡಿದ್ದೀನಿ, ಬಂಜಾರ ಅವ್ರದ್ದು. ನಾನು 5 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ನ್ಯಾಚುರಲ್ ಮುಲ್ತಾನಿ ಮಿಟ್ಟಿ ಆಗಿದೆ, ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ. ಇದು ಆಫ್ಲೈನಲ್ಲೂ ಸಿಗುತ್ತೆ, 50 ರುಪೀಸ್ ಅಷ್ಟೇ. ಟ್ರೈ ಮಾಡಿ. ಸೊ ಇದರಲ್ಲಿ 4 ಪ್ಯಾಕ್ ಇರುತ್ತೆ, 50 ರುಪೀಸ್ಗೆ ಈ ರೀತಿ ಇದು 4 ಪ್ಯಾಕ್ ಇರುತ್ತೆ. ಅಂದರೆ 100 ಗ್ರಾಮ್ಸ್ ಇರುತ್ತೆ, 20 ಗ್ರಾಮ್ದು 4 ಪ್ಯಾಕ್ ಇರುತ್ತೆ. ಮುಲ್ತಾನಿ ಮಿಟ್ಟಿಯನ್ನು ನಾನು ಇವಾಗ ಒಂದು 2 ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮುಲ್ತಾನಿ ಮಿಟ್ಟಿ ನಮ್ಮ ಮುಖವನ್ನು ನ್ಯಾಚುರಲ್ ಆಗಿ ಕ್ಲೀನ್ ಮಾಡುತ್ತೆ. ಮತ್ತು ಇಲ್ಲಿ ನೋಡಿ, ನಾನು ಮನೇಲೇ ಅರಿಶಿನದ ಕೊಂಬಿರುತ್ತಲ್ಲ ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಮಾಡಿಕೊಂಡು ನಾನು 1 ಇಯರ್ ಹತ್ತತ್ರ ಆಗಿದೆ. ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ಕೊಳ್ಬೇಕಷ್ಟೇ. ಇದನ್ನು ನೋಡಿ, 1 ¼ ಸ್ಪೂನ್ನಷ್ಟು ಟರ್ಮರಿಕ್ ಪೌಡರ್, ಅರಿಶಿನದ ಪೌಡರ್ ಯೂಸ್ ಮಾಡ್ಕೊಳ್ತೀನಿ. ಮನೇಲೇ ಮಾಡಿಕೊಂಡಿರ್ತಕ್ಕಂಥ ನ್ಯಾಚುರಲ್ ಅರಿಶಿನ ಇದು. ನೀವು ಬೇಕಿದ್ರೆ ನೀವು ಗೋಪುರಂ ತೊಗೊಳ್ಬೋದು, ಅದು ಕೂಡ ಚೆನ್ನಾಗಿದೆ. ಈ ರೀತಿ ಅರಿಶಿನದ ಕೊಂಬನ್ನು ಎರಡು ಅರಿಶಿನದ ಕೊಂಬನ್ನು ಪೌಡರ್ ಮಾಡಿಟ್ಕೊಂಡ್ರೆ ಸಾಕು, ಮನೇಲೇ ನಿಮಗೆ 1 ಇಯರ್ವರೆಗೂ ಕೂಡ ಬರುತ್ತೆ. ಸೊ ಇವಾಗ ಇಲ್ಲಿ ಟರ್ಮರಿಕ್ ಪೌಡರ್ ಯೂಸ್ ಮಾಡ್ಕೊಂಡಿದ್ದೀನಿ. ಆದಷ್ಟು ನಾವು ಹೋಮ್ ಮೇಡನ್ನೇ ಯೂಸ್ ಮಾಡಿಕೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಹಾಗೆಯೇ ಸ್ಯಾಂಡಲ್ವುಡ್ ಪೌಡರ್ ಇದು, ಇದನ್ನು ನಾನು ಆನ್ಲೈನಲ್ಲಿ ತರಿಸ್ಕೊಂಡೆ, ಪರ್ಪಲಲ್ಲಿ. ಸೊ ನೀವು ಬೇಕಿದ್ರೆ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಸಿಕ್ಕಿದ್ರೆ ಪ್ಯೂರ್ ಸ್ಯಾಂಡಲ್ವುಡ್ ಪೌಡರನ್ನು ತರಿಸ್ಕೊಳ್ಳಿ. ನಾನು ಬೇಕಿದ್ದೆ ಪರ್ಪಲ್ ಹ್ಯಾಕ್ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ತೊಗೊಳ್ಬೋದು. ಹಾಲ್ ಪವರ್ ಬ್ರ್ಯಾಂಡನ್ನೇ ತೊಗೊಳ್ಬೇಕು ಅಂತೇನಿಲ್ಲ, ನೀವು ಎನಿ ಬ್ರ್ಯಾಂಡ್ ತೊಗೊಳ್ಳಿ, ಬಟ್ ನ್ಯಾಚುರಲ್ ಪ್ಯೂರ್ ಸ್ಯಾಂಡಲ್ವುಡ್ ಪೌಡರನ್ನು ಯೂಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದನ್ನು ನಾನು ಸ್ಯಾಂಡಲ್ವುಡ್ ಪೌಡರನ್ನು 1 ಸ್ಪೂನ್ನಷ್ಟು ಬಳಸ್ಕೊಳ್ತೀನಿ. ಫ್ರೆಂಡ್ಸ್, ಇದ್ರ ಜೊತೆಗೆ ಮೇನ್ ರೆಮಿಡಿ ಇದು ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಎನಿ ಬ್ರ್ಯಾಂಡ್ ಪ್ಯೂರ್ ಆಗಿರ್ತಕ್ಕಂಥ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ಕೊಳ್ಳಿ. ಇದನ್ನು ನಾನು ಫ್ರೆಂಡ್ಸ್ ಇಲ್ಲಿ ನಾನು 5 ರಿಂದ 6 ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಈ ಸ್ಪೂನ್ನಲ್ಲಿ. ಈ ಕಡಲೆ ಹಿಟ್ಟನ್ನು ನೀವು ಎಷ್ಟು ಪ್ರಮಾಣದಲ್ಲಿ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಇದಿಷ್ಟು ಸಾಕು. ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು.
फ्रेंड्स इवगू चेना मिक्स डब तेबिटू स्टील बॉक्स ओके हाकि इकोती फ्रिजल इको आवश्यकते औट सैड रूम टेमप्रेचरल इबू प्रॉब्लम नानु लवंग मत चक्के यूज़ोदे रूम टेमप्रेचरल इकबूद यह पौडर डेली यूज स्किन वैटनिंग कूड़ा आगते नोड़ी फ्रेंड्स यह रीति डब्बदली हाकि स्माल स्पून हाकि इकोबिट्रे नाइट टाइम मुख तोड़ी बड़स्कोबू फ्रेंड्स पौडर नाइट टाइम मुख तोड़ोदे यूजबू ಹಾಗೇನೆ ಇದನ್ನ ಫೇಸ್ ಪ್ಯಾಕ್ ಆಗಿಯೂ ಕೂಡ ಯೂಸ್ ಮಾಡ್ಕೊಳ್ಳಬಹುದು ಇದನ್ನ 1 ಸ್ಪೂನ್ ಅಷ್ಟು ತಗೊಂಡು ಇದರ ಜೊತೆಗೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಂಡು ಮುಖವನ್ನ ಕ್ಲೆನ್ಸ್ ಮಾಡ್ಕೊಳ್ಳೋದು ಅಷ್ಟೇನೆ ತುಂಬಾ ಮಸಾಜ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಬಿಟ್ರೆ ಸಾಕು ನಿಮಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ 2 ಡೇಸ್ ಕೆಲ್ಲ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಹಾಗೇನೆ ನಿಮಗೆ ತುಂಬಾ ಡ್ರೈ ಇದ್ರೆ ಸ್ಕಿನ್ ನೀವು ಈ ಪೌಡರ್ ಅನ್ನ 1 ಸ್ಪೂನ್ ಅಷ್ಟು ತಗೊಂಡು ಇದರ ಜೊತೆಗೆ ಮೊಸರನ್ನ ಆಡ್ ಮಾಡ್ಕೊಂಡು ನೀವು ಮುಖಕ್ಕೆ ಕ್ಲೆನ್ಸ್ ಮಾಡ್ಕೊಳ್ಳಬಹುದು ಹಾಗೇನೇ ಸ್ವಲ್ಪ ಒಂದು 10 ಮಿನಿಟ್ಸ್ ಮಸಾಜ್ ಕೊಡಿ ಇದರಿಂದ ಒಂದು ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ ಸೋ ಇದೊಂದು ನ್ಯಾಚುರಲ್ ರೆಮಿಡಿ ಆಗಿರೋದ್ರಿಂದ ನಿಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅಂತೂ ಆಗೋದಿಲ್ಲ ಹಾಗೇನೇ ಆದಷ್ಟು ನಾವು ಮುಖಕ್ಕೆ ಕೆಮಿಕಲ್ಸ್ ಗಳನ್ನು ಯೂಸ್ ಮಾಡೋದನ್ನ ಕಡಿಮೆ ಮಾಡ್ತಾ ಮತ್ತೆ ಬಿಸಿಲಿಗೆ ನಾವು ಮುಖವನ್ನ ಹೊಡೋದನ್ನ ಅವಾಯ್ಡ್ ಮಾಡ್ಕೊಂಡು ಯಥೇಚ್ಛವಾಗಿ ನೀರನ್ನ ಕುಡಿತಾ ನಾವು ಸ್ಕಿನ್ ಅನ್ನು ಹೈಡ್ರೇಟ್ ಮಾಡ್ಕೊಳ್ಬೇಕು ಇದರಿಂದ ನಾವು ಹೋಮ್ ರೆಮಿಡಿಗಳನ್ನು ಟ್ರೈ ಮಾಡೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅಂತೂ ಆಗೋದಿಲ್ಲ ಇದು ನನಗೆ ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ ಇದು 1 ಮಂತ್ಸ್ಗೆ ನನಗೆ ಯೂಸ್ ಆಗುತ್ತೆ ಮಂತ್ಲಿ ಒನ್ಸ್ ನಾನು ಇದನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ಡಬ್ಬದಲ್ಲಿ ಹಾಕಿಟ್ಕೊಳ್ತೀನಿ ನೈಟ್ ಟೈಮ್ ನನ್ನ ಸ್ಕಿನ್ ಕೇರಲ್ಲಿ ನಾನು ಯಾವುದೇ ರೀತಿ ಫೇಸ್ ವಾಶ್ಗಳನ್ನು ಯೂಸ್ ಮಾಡೋದಿಲ್ಲ ಹಾಗೆಯೇ ಇನ್ನು ಯಾವುದೇ ರೀತಿ ಕ್ರೀಮನ್ನು ಕೂಡ ಯೂಸ್ ಮಾಡೋದಿಲ್ಲ ನೈಟ್ ಟೈಮ್ ನಾನು ಇದನ್ನು ಇದರಿಂದ ಮುಖ ತೊಳ್ಕೊತೀನಿ ಈ ಸ್ಕಿನ್ ಕೇರ್ ರೂಟೀನನ್ನು ನಾನು ನೈಟ್ ಸ್ಕಿನ್ ಕೇರ್ ರೂಟೀನನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಹಾಗೆಯೇ ನನಗೆ ಒಂದು ಕೆಟ್ಟ ಅಭ್ಯಾಸ ಇತ್ತು ಏನಪ್ಪ ಅಂದರೆ ರೀಡಿಂಗ್ ಟೈಮಲ್ಲಿ ನನ್ನ ನೇಲ್ಸಿಂದ ಪಿಂಪಲ್ಸನ್ನು ಕಿತ್ತಾಕ್ತಾ ಇರೋದು ಸುಮ್ಮನೆ ಸೊ ಇದು ಉಗ್ರಿ ಇದೆಯಲ್ಲ ಇದು ತುಂಬ ಡೇಂಜರ್ ಇದೆ ಸೊ ಇದರಿಂದ ನಾವು ಪಿಂಪಲ್ಸ್ಗೆ ಇದನ್ನು ಟಚ್ ಮಾಡೋದ್ರಿಂದ ಇನ್ನೂ ಕೂಡ ಪಿಂಪಲ್ಸ್ ದೊಡ್ಡದಾಗುತ್ತೆ ಮತ್ತು ಅದರಿಂದ ಬ್ಲ್ಯಾಕ್ ಮಾರ್ಕ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಇವಾಗ ಆದಷ್ಟು ಅವಾಯ್ಡ್ ಮಾಡಿದ್ದೀನಿ ಮತ್ತು ಇದು ಕಂಟ್ರೋಲ್ ಮಾಡೋದು ತುಂಬ ಕಷ್ಟವೇ ಸೊ ಆದ್ರೂ ಕೂಡ ಟ್ರೈ ಮಾಡಿ ಈ ಒಂದು ಪೌಡರನ್ನು ನೀವು ಕೂಡ ನೈಟ್ ಟೈಮ್ ಸ್ಕಿನ್ ಕೇರ್ ರೂಟೀನಲ್ಲಿ ಅಳವಡಿಸ್ಕೊಳ್ಳಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೂ ಕೂಡ ಮುಖ ಡ್ರೈ ಇದ್ದರೆ ಮತ್ತು ಪಿಂಪಲ್ಸ್ ಇದ್ದರೆ ಡಾರ್ಕ್ ಸ್ಪಾಟ್ಸ್ ಇದ್ದರೆ ಇದು ಆದಷ್ಟು ರೆಡ್ಯೂಸ್ ಮಾಡುತ್ತೆ ಇದ್ರ ಜೊತೆಗೆ ನಾವು ರಿಂಕಲ್ಸನ್ನು ಕೂಡ ಇದರಿಂದ ರೆಡ್ಯೂಸ್ ಮಾಡ್ಕೊಳ್ಬೋದು ಸೊ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್ ಮನೇಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್